हलो स्ने रंगस्वामी माहिति गणज के स्वागत सुस्वागत श्री गुरु राघवेंद्र स्वामी जीवन चरित मुंदिन भागवन तलिसिकोडुत्तेने गुरु पाद मुट्टी नमस्करिसी अवरिंद बील्कोंडु मनेगे हिंदिरुगिद वेंकटनाथर मुखदल्लि गेलुविल्ल पत्नियोंदिगागलि मगुविनोंदिगागलि सरसद वात्सल्यद मातुगळिल्ल यावुदु चिंतेय बेट्ट ओत्तु ತಂದಿದ್ದಾರೆ ಮೂರು ನಾಲ್ಕು ದಿನಗಳು ಹೀಗೆ ಕಳೆದರೂ ಯಾವ ಬದಲಾವಣೆ ಇಲ್ಲ ಸರಸ್ವತಿಗೂ ಪತಿ ಯಾಕೆ ಹೀಗಿದ್ದಾರೆಂದ ಚಿಂತೆ ವ್ಯಾಕುಲತೆ ಹುಟ್ಟಿಕೊಂಡಿತು ವೆಂಕಟನಾಥರಿಗೂ ಮನದಲ್ಲಿ ಒಂದೇ ಸಮನೆ ವಿಚಾರ ಮಂಥನ ನಡೆದೇ ಇದೆ ಅವರಿಗೇನು ಸನ್ಯಾಸವೆಂದರೆ ಅಗೌರವವಿಲ್ಲ ಅದರಲ್ಲೂ ಋಷಿ ಸದೃಶರು ಸ್ವರೂಪೋದ್ಧಾರಕರು ತಮಗೆ ಅನ್ನ ನೀರು ನೆರಳು ಬಟ್ಟೆ ಸಕಲ ವಿದ್ಯೆಗಳನ್ನು ಕೊಟ್ಟು ಪೋಷಿಸುತ್ತಿರುವ ಸುದೀಂದ್ರ ತೀರ್ಥ ಗುರುಗಳ ಬಗ್ಗೆ ಅಪಾರ ಪ್ರೀತಿ ಕೃತಜ್ಞತೆಗಳು ಅವರ ಮನದೊಳಗೆ ತುಂಬಿಕೊಂಡಿವೆ ಅವರ ವಿರುದ್ಧವಾಗಿ ತಾನೆಂದು ಹೋಗಲಾರೆ ಎಂಬುದು ಖಚಿತ ಇನ್ನೊಂದು ಕಡೆ ಅವರ ಮನಸ್ಸು ಎಳೆಯ ಪ್ರಾಯದ ಮಡದಿಯ ಕಡೆಗೆ ತುಯ್ಯುತ್ತದೆ ತನ್ನ ಪ್ರೀತಿಯ ಬಾಳಸಂಗಾತಿ ಮುಗ್ಧೆ ಸಹಧರ್ಮಚಾರಿಣಿ ತಾನು ಸನ್ಯಾಸ ಸ್ವೀಕರಿಸಿ ಅವಳನ್ನು ನಡುನೀರಿನಲ್ಲಿ ಕೈಬಿಡಬಹುದೇ ನಿರಪರಾಧನಿಗೆ ಇದು ಶಿಕ್ಷೆ ವಿಧಿಸಿದಂತಲ್ಲವೇ ಇನ್ನು ಇಪ್ಪತ್ತರ ಅರೆಯದ ಎಳೆಯ ಬಾಲಕನ ತಾಯಿಯಾಗಿರುವ ಅವಳ ಬದುಕನ್ನು ಒಂಟಿತನಕ್ಕೆ ದೂಡಿ ತಾನು ಗುರುಪೀಠದಲ್ಲಿ ಯತಿಯಾಗಿದ್ದು ಮೆರೆಯಲೇ ಹೇಗೆ ಅವಳನ್ನು ಮರೆತು ನಾನು ಮೆರೆಯಲಿ ಮಾನವೀಯತೆಗೆ ಮತ್ತೊಂದು ಪ್ರತೀಕವೇ ಎಂಬಂತಿದ್ದ ವೆಂಕಟನಾಥರ ಹೃದಯ ವಿಲ ವಿಲನೆ ಒದ್ದಾಡಿಕೊಂಡಿತು ಯಾರನ್ನು ನೋಯಿಸಬಲಾರರು ಯಾರ ವಿರುದ್ಧವೂ ಹೋಗಲಾರರು ಗುರುವಿನ ಮೇಲೆ ಅಪಾರ ಗೌರವ ಕೃತಜ್ಞತೆಗಳು ಒಂದೆಡೆ ಮಡದಿ ಮಗುವಿನ ಮೇಲಿನ ಮಮಕಾರ ಪ್ರೀತಿ ಒಂದೆಡೆ ಸೇರಿ ಯಾವ ನಿರ್ಧಾರಕ್ಕೂ ಬರಲಾಗದಂತೆ ಮಾಡಿ ಅವರನ್ನು ಹಣ್ಣು ಹಣ್ಣಾಗಿಸಿದವು ಭಾವಗಳ ತುಯಿತದಲ್ಲಿ ಮನಸ್ಸು ಸರಸ್ವತಿಯನ್ನು ಬಿಡಲಾರನೆಂದು ಅಳುತ್ತಿದೆ ವಿಚಾರಗಳ ತೂಗುಯಾಲೆ ಅವರನ್ನು ತೂಗಿ ತೂಗಿ ಗುರುವಿನ ಮಾತಿಗೆ ಒಪ್ಪಲೇಬೇಕೆಂದು ಅವರ ಮನಸ್ಸನ್ನು ಹಾಳುತ್ತಿದೆ ದ್ವಂದ್ವಗಳ ತೊತ್ತಳ ತುಳಿತದಲ್ಲಿ ವೆಂಕಟನಾಥರ ಮೃದು ಮನಸ್ಸು ಜರ್ಜರಿತವಾಯಿತು ಆ ರಾತ್ರಿ ಮಲಗಿದಾಗ ನಿದ್ರೆ ಹತ್ತಿತು ಆದರೆ ನಿದ್ರೆಯಲ್ಲಿ ಒಂದು ಕನಸು ವೆಂಕಟನಾಥರಿಗೆ ದಿವ್ಯಾಲಂಕಾರ ಶೋಭಿತೆಯಾಗಿ ಕೈಯಲ್ಲಿ ವೀಣೆ ಹಿಡಿದಿದ್ದ ಒಬ್ಬ ಮಂಗಳ ಮೂರ್ತಿ ಆ ಕನಸಿನಲ್ಲಿ ಕಾಣಿಸಿಕೊಂಡಳು ವೆಂಕಟನಾಥರ ಜೀವಾತ್ಮ ಅವಳ ಪಾದಗಳಿಗೆ ನಮಸ್ಕರಿಸಿ ಅವಳು ಅವರ ಶಿರದ ಮೇಲೆ ಕೈಯಿಟ್ಟು ಅರಸುತ್ತ ಮಗು ಏಳು ಯಾಕೆ ಹೀಗೆ ಒಂದೇ ಸಮನೆ ದುಃಖಿಸುತ್ತಿದ್ದೀಯ ನಾನು ವಿದ್ಯಾಲಕ್ಷ್ಮಿ ಈಗ ಈ ವಿದ್ಯಾ ಸಂಸ್ಥಾನಕ್ಕೆ ನಿನ್ನ ಹೊರತಾಗಿ ಅನ್ಯರಾರು ಅರ್ಹರಿಲ್ಲ ಮೂಲ ರಾಮನನ್ನು ಪೂಜಿಸುವ ಸನ್ಯಾಸಿಗಳಲ್ಲೇ ನಾನು ಅಂತರ್ಗತಳಾಗಿ ನೆಲೆಸಿರುವವಳು ನಿನಗೆ ನಾನು ಬೇಡವೇ ಮಗು ನೀನೇ ಪೀಠಾಧಿಪತಿಯಾಗಿ ಇನ್ನೂ ಅನೇಕ ಉದ್ಗ್ರಂಥಗಳನ್ನು ರಚಿಸಿ ವೇದವಾಜ್ಞೇಯಕ್ಕೆ ನೀಡಬೇಕಾಗುತ್ತದೆ ತತ್ವಮಾರ್ಗ ಭಕ್ತಿಯ ಬೋಧನೆ ಮಾಡುತ್ತಾ ಜನರಿಗೆ ನೀನು ಮಾರ್ಗದರ್ಶನ ಮಾಡಬೇಕಾಗಿದೆ
ಶ್ರೀ ಹರಿಯ ಅಸ್ತಿತ್ವವನ್ನು ಈ ಪ್ರಪಂಚಕ್ಕೆ ಪ್ರತಿಪಾದಿಸಿ ತೋರಬೇಕಾಗಿದೆ. ತತ್ವಶಾಸ್ತ್ರವನ್ನೆಲ್ಲ ಅರಿತವನಾದರೂ ಹೀಗೆ ಪತ್ನಿ ಪುತ್ರರನ್ನು ಅಗಲಿರಲಾರೆನೆಂದು ದುಃಖಿಸುವುದೇ? ಸಂಸಾರ ಸುಖ ತಾತ್ಕಾಲಿಕ, ಕ್ಷಣ ಬಂಗುರವೆಂದು ಅರಿಯಲಾರೆಯ? ಮುಂದಿನ ಶತಮಾನಗಳಲ್ಲೂ ನಿನ್ನ ಮಹಿಮೆ ಕರುಣೆಗಳಿಂದ ಭಕ್ತರನ್ನು ಪರಿಯಬೇಕಾಗಿರುವುದು ಕರ್ತವ್ಯ. ನಿನ್ನನ್ನು ಕೈ ಬೀಸಿ ಕರೆಯುತ್ತಿರುವಾಗ ಸಂಸಾರದ ವ್ಯಾಮೋಹದ ಹೊರೆ ಹರಿದು ಹೊರಗೆ ಬರಲಾರೆಯ? ಎಲ್ಲವೂ ದೈವದಿಂದ ಪೂರ್ವ ನಿಯೋಜಿತವೆಂದು ತಿಳಿ. ಏಳು ಮಗು ಏಳು, ದುಃಖದಿಂದ ಹೊರಗೆ ಬಾ ಎಂದೆಲ್ಲ ನುಡಿದು ಮತ್ತೆ ತಲೆ ನೇವೇರಿಸಿ ಅಂತರ್ಧಾನಳಾದಳು. ವೆಂಕಟನಾಥರಿಗೆ ಎಚ್ಚರವಾಯಿತು. ದಿಗ್ಮೂಢರಂತೆ ದಿಗ್ಭ್ರಾಂತರಂತೆ ಎದ್ದು ಕುಳಿತು ಬಿಟ್ಟರು. ಯಾರದು ಇಷ್ಟು ಹೊತ್ತು ನನ್ನ ಬಳಿಯಲ್ಲಿದ್ದುದು? ಅನಾದಿ ಕಾಲದಿಂದ ಬಂದ ತಾಯಿಯ ಸ್ಪರ್ಶದಂತಿತ್ತಲ್ಲ. ಅವಳ ಕೈಗಳು ತನ್ನ ತಲೆ ಸವರಿದಾಗ ಇಷ್ಟು ಹೊತ್ತು ತಾನು ಕಂಡದ್ದು ಕನಸೇ? ಇಷ್ಟು ಹೊತ್ತು ತಾನು ಕೇಳಿಸಿಕೊಂಡ ಮಾತುಗಳೆಲ್ಲ ದಿವ್ಯವಾಣಿಯಂತಿತ್ತಲ್ಲ, ಅದು ಕನಸಿನಲ್ಲೇ? ಇಲ್ಲ ಇಲ್ಲ, ಇನ್ನು ಈ ಮಾತೆಯ ಸಾನ್ನಿಧ್ಯದ ದಿವ್ಯತೆ ನನ್ನನ್ನು ಆವರಿಸಿಕೊಂಡೇ ಇದೆ. ವೀಣೆಯ ಇಂಚರದಂತಿದ್ದ ಅವಳ ಮೃದು ಕೋಮಲ ನುಡಿಗಳು ನನ್ನೊಳಗಿನ್ನು ಅನುಕರಣಿಸುತ್ತಲೇ ಇವೆ. ಹಾಗಾದರೆ ನನಸಿನಲ್ಲೇ ಭೇಟಿಯಾದನೆ? ಇಲ್ಲ, ಅವಳೀಗ ಈ ಕಣ್ಣುಗಳಿಗೆ ಕಾಣಿಸುತ್ತಲೇ ಇಲ್ಲ. ಅವಳ ಆ ದಿವ್ಯ ರೂಪ ನನ್ನ ಒಳಗಣ್ಣಿನೆದುರು ಪ್ರಕಾಶಿಸುತ್ತಲೇ ಇದೆ. ಹಾಗಾದರೆ ನಾನು ಕೇಳಿದ್ದು ಅಂತರ್ವಾಣಿಯೇ, ನಾನು ಕಂಡಿದ್ದು ಅಂತರ್ದೃಷ್ಟಿಯಲ್ಲೇ? ಇದ್ದಕ್ಕಿದ್ದಂತೆ ವೆಂಕಟನಾಥರ ಪ್ರಜ್ಞೆಗೆ ತನ್ನ ಮನಸ್ಸು ಬಹಳ ಶಾಂತವಾಗಿರುವುದು ಅರಿವಿಗೆ ಬಂದಿತು. ಮನಸ್ಸಿನ ಅಲ್ಲೋಲ ಕಲ್ಲೋಲಗಳೆಲ್ಲ ಮಾಯವಾಗಿವೆ. ಬೋರ್ಗರೆಯುತ್ತಿದ್ದ ತಾಪ ಅನುತಾಪದ ಅಲೆಗಳಿಂದ ಶಾಂತವಾದ ಮನದ ಕಡಲೊಳಗೆ ಹಡಗಿ ಮೌನವಾದಂತಿವೆ. ಪ್ರಕ್ಷುಬ್ಧತೆ ಪಲಾಯನಗೊಂಡು ಪ್ರಸನ್ನತೆ ಕಾಣಿಸುತ್ತಿದೆ. ಏನಿದು ವ್ಯತ್ಯಾಸ? ಹೇಗೆ ಉಂಟಾಯಿತು? ಕನಸಿನಲ್ಲೆಂಬಂತೆ ಕಾಣಿಸಿಕೊಂಡ ಪ್ರಪನ್ನತೆ ಕಾಣಿಸುತ್ತಿದೆ. ಕನಸಿನಲ್ಲೆಂಬಂತೆ ಕಾಣಿಸಿಕೊಂಡ ತಾಯಿ ವಿದ್ಯಾಲಕ್ಷ್ಮಿಯ ಮಾತು ಸ್ಪರ್ಶ ಸಾನ್ನಿಧ್ಯಗಳೇ ಕಾರಣವೇ? ಅವಳ ದಿವ್ಯ ರೂಪವನ್ನೇ ಧ್ಯಾನಿಸುತ್ತಾ ಅವಳ ದಿವ್ಯ ನಿರ್ದೇಶನದ ವಾಣಿಯನ್ನೇ ಮರಮರಳಿಸಿ ಮನನ ಮಾಡುತ್ತಾ ವೆಂಕಟನಾಥರು ಅದೆಷ್ಟೋ ಹೊತ್ತು ಧ್ಯಾನಮಗ್ನರಾಗಿ ಕುಳಿತು ಬಿಟ್ಟರು. ಮರುದಿನ ಮಧ್ಯಾಹ್ನದ ಹೊತ್ತಿಗೆ ಸರಸ್ವತಿಯನ್ನು ಬಳಿ ಕರೆದು ಕೂಡಿಸಿಕೊಂಡು ಇತ್ತೀಚೆಗೆ ನಡೆದ ವಿದ್ಯಮಾನಗಳನ್ನೆಲ್ಲ ಆಕೆಗೆ ತಿಳಿಸಿದರು. ಗುರುಗಳು ತನ್ನನ್ನು ಪೀಠಾಧಿಕಾರಕ್ಕಾಗಿ ಸನ್ಯಾಸಿಯಾಗಲು ಕೋರಿದ್ದು, ತಾನು ದುಃಖಿತನಾಗಿ ಸಂಕಟಪಟ್ಟಿದ್ದು ನಿನ್ನೆಯ ರಾತ್ರಿ ತಾಯಿಯೊಬ್ಬಳ ದಿವ್ಯ ದರ್ಶನವಾಗಿ ಆಕೆಯ ಅಮೃತೋಪಮ ನುಡಿಗಳನ್ನು ಕೇಳಿ ತನ್ನ ಚಿತ್ತಭ್ರಾಂತಿಯೆಲ್ಲ ತೊಲಗಿ ತಾನು ಸನ್ಯಾಸಿಯಾಗಲು ನಿರ್ಧರಿಸಿರುವುದು ಎಲ್ಲವನ್ನೂ ವಿವರವಾಗಿ ಹೇಳಿಕೊಂಡರು. ಸರಸ್ವತಿ ಎಲ್ಲವನ್ನೂ ವ್ಯಾಕುಲ ಚಿತ್ತಳಾಗಿಯೇ ಕೇಳಿಸಿಕೊಂಡಳು. ಆದರೆ ಮತ್ತೆ ಅವಳಿಗೆ ಪರಿಸ್ಥಿತಿಯ ಗಂಭೀರತೆಯ ಅರಿವುಂಟಾಗಿ ವಿಭ್ರಾಂತಳಾದಳು. ದುಃಖ ಸಮುದ್ರ ಅವಳಲ್ಲಿಗೆ ಬೋರ್ಗರೆಯಿತು. ಪತಿಯ ತೊಡೆಯಲ್ಲಿ ತಲೆಯಿಟ್ಟು ಮಗುವಿನಂತೆ ರೋಧಿಸತೊಡಗಿದಳು. ವೆಂಕಟನಾಥರು ಪತ್ನಿಗೆ ಸಾಂತ್ವನ ಹೇಳುತ್ತಾ ನಾನಾ ವಿಧವಾಗಿ ಅವಳಿಗೆ ಬೋಧಿಸಿದರು. ಬದುಕಿನಲ್ಲಿ ಜ್ಞಾನ ಭಕ್ತಿ ಇರುವಲ್ಲಿ ವೈರಾಗ್ಯವೂ ಸೇರಿಕೊಂಡರೆ ಪರಮಾತ್ಮನಿಗೆ ಪ್ರಿಯವಾಗುತ್ತದೆ. ನಮ್ಮನ್ನು ಬೇರೆ ಬೇರೆ ಕೆಲಸಗಳಿಗಾಗಿ ಯೋಜಿಸಿರುವವನು ಆ ಶ್ರೀಹರಿಯೇ. ಅವನ ಇಚ್ಛೆಗೆ ತಲೆಬಾಗಿ ನಡೆಯುವುದೇ ನಮಗೆ ಶ್ರೇಯಸ್ಸು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನೀನು ಸಂತೋಷದಿಂದ ನನ್ನನ್ನು ಸನ್ಯಾಸಿ ಜೀವನಕ್ಕೆ ಕಳುಹಿಸಿಕೊಡಬೇಕು.
ನಮಗೆದುರಾದ ಕರ್ತವ್ಯಗಳನ್ನು ಪೂರ್ಣ ಚಿತ್ತದಿಂದ ನಾವು ಮಾಡೋಣ, ಫಲಾಫಲಗಳನ್ನು ದೈವಕ್ಕೆ ಬಿಟ್ಟು ಬಿಡೋಣ ಎಂದು ಮುಂತಾಗಿ ಆಪ್ತ ವಾಕ್ಯಗಳನ್ನು ಹೇಳುತ್ತಾ ಮಡದಿಗೆ ಸಮಾಧಾನ ಮಾಡಿದರು. ಆಕೆಯು ಪತಿಯ ಮೇಲೆ ಮಿಗಿಲಾದ ಪ್ರೀತ್ಯಾಭಿಮಾನಗಳನ್ನಿರಿಸಿಕೊಂಡು ಪತಿಯೇ ದೇವರೆಂದು ಭಾವಿಸಿ ಜೀವನ ಮಾಡುತ್ತಿದ್ದವಳು. ಈಗ ಪತಿಯ ಇಚ್ಛೆಗೆ ಎದುರಾಡುವಳೆ ದುಃಖ ನುಂಗಿಕೊಂಡು ತನ್ನ ಚಿತ್ತ ವಿಹ್ಲತೆಯನ್ನು ತೋರಕೊಡದೆ ಸನ್ಯಾಸಕ್ಕೆ ಸಮ್ಮತಿಸಿದ್ದೇನೆಂಬಂತೆ ನಡೆದುಕೊಳ್ಳಲು ಆರಂಭಿಸಿದಳು. ಸುಧೀಂದ್ರ ತೀರ್ಥರಲ್ಲಿಗೆ ಹೋಗಿ ವೆಂಕಟನಾಥಾಚಾರ್ಯರು ಸನ್ಯಾಸ ಸ್ವೀಕರಿಸಲು ಸಮ್ಮತಿಸಿದ್ದೇನೆಂದು ಹೇಳಿ ಶ್ರೀಪಾದಕ್ಕೆರಗಿದರು. ಸನ್ಯಾಸ ಸ್ವೀಕಾರಕ್ಕೆ ಮುಂಚೆಯೇ ವೆಂಕಟನಾಥರು ತಮ್ಮ ಪುತ್ರನಿಗೆ ಉಪನಯನ ಮಾಡಿಬಿಡಲಿ ಎಂದು ಆಶಿಸಿದ ಸುಧೀಂದ್ರ ಗುರುಗಳು ಮಠದ ವತಿಯಿಂದಲೇ ಬಾಲಕ ಲಕ್ಷ್ಮೀನಾರಾಯಣನಿಗೆ ವೈಭವೋಪೇತವಾಗಿ ಉಪನಯನ ಮಾಡಿ ಬ್ರಹ್ಮೋಪದೇಶ ಸಮಾರಂಭವನ್ನು ನೆರವೇರಿಸಿದರು. ಈ ಎಲ್ಲ ಸಮಾರಂಭದ ಸಂದರ್ಭಗಳಲ್ಲಿ ಸರಸ್ವತಿಯ ಮನದ ಕಡಲಿನ ದುಃಖದಾಳದ ಬೋರ್ಗರೆತವನ್ನು ಗಮನಿಸಿ ಆಲಿಸಿದರಾರೂ ಇರಲಿಲ್ಲ. ಮೇಲ್ನೋಟಕ್ಕೆ ನಗುವಿನ ಮೊಗವಾಡ ಧರಿಸಿದ್ದ ಪತ್ನಿಯ ಅಳಲಿನ ಅರಿವಿದ್ದರೂ ತನ್ನ ದೃಢ ನಿರ್ಧಾರದಿಂದ ಕದಲಬಾರದೆಂಬಂತೆ ವೆಂಕಟನಾಥರು ಶಾಂತ ಗಂಭೀರ ವದನರಾಗಿದ್ದರು. ಅಂತೂ ವೆಂಕಟನಾಥರು ಸನ್ಯಾಸ ದೀಕ್ಷೆ ಕೈಗೊಳ್ಳುವ ದಿನ ಹತ್ತಿರವಾಯಿತು. ಈ ಸಂದರ್ಭದಲ್ಲಿ ಅವನ ಭಾರ್ಯೆ ಸರಸ್ವತಿಯ ಹತ್ತಿರದಲ್ಲಿರುವುದು ಒಳ್ಳೆಯದಲ್ಲ. ಅವರಿಬ್ಬರ ಪರಸ್ಪರ ಅನುರಾಗ ಅನ್ಯೋನ್ಯ ದಾಂಪತ್ಯದ ನೆರಳು ಸನ್ಯಾಸದ ದೃಢತೆಗೆ ಅನುಕೂಲಿಸದು ಎಂದು ಸುಧೀಂದ್ರ ತೀರ್ಥರು ನಿರ್ಧರಿಸಿದರು. ಹೀಗಾಗಿ ಅವರು ಕುಂಭಕೋಣವನ್ನು ಬಿಟ್ಟು ತಂಜಾವೂರಿನಲ್ಲಿ ರಘುನಾಥ ನಾಯಕ ಭೂಪಾಲನ ಸಮಕ್ಷಮದಲ್ಲಿ ವೆಂಕಟನಾಥರಿಗೆ ಸನ್ಯಾಸ ದೀಕ್ಷೆ ಕೊಡುವುದಾಗಿ ತೀರ್ಮಾನಿಸಿದರು. ಮಹಾರಾಜನಿಗೆ ಪತ್ರ ಬರೆಯಿಸಿ ಸರ್ವಜ್ಞ ಪೀಠಾರೋಹಣ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ತಿಳಿಸಿದರು. ರಘುನಾಥ ನಾಯಕನಿಗೆ ಮೊದಲೇ ಸುಧೀಂದ್ರ ತೀರ್ಥರ ಮೇಲೆ ವೆಂಕಟನಾಥಾಚಾರ್ಯರ ಮೇಲೆ ವಿಪರೀತ ಗೌರವ ಪ್ರೀತಿಯಾದರ. ಈಗ ಅವನು ತನ್ನ ಪಾಲಿಗೆ ಈ ಪುಣ್ಯ ವಿಶೇಷ ಉತ್ಸವದ ಕಾರ್ಯಭಾರ ಬಂದುದಕ್ಕೆ ತುಂಬ ಸಂತೋಷಿಸಿ ಅತಿ ವೈಭವದಿಂದ ನಡೆಯಲೆಂದು ನೂತನ ಶ್ರೀಗಳವರ ಪೀಠಾರೋಹಣಕ್ಕೆ ಬೇಕಾದ ಎಲ್ಲ ಕಾರ್ಯಗಳನ್ನು ತಾನೇ ಮುಂದೆ ನಿಂತು ಶ್ರೀಮಠದ ಘನತೆಗೆ ತಕ್ಕಂತೆ ವ್ಯವಸ್ಥೆ ಮಾಡಿಸಿದ. ಕೆಲವೇ ದಿನಗಳಲ್ಲಿ ಶ್ರೀ ಸುಧೀಂದ್ರ ಗುರುಗಳು ಮಹಾಸಂಸ್ಥಾನದ ಜೊತೆಗೂಡಿ ತಂಜಾವೂರಿಗೆ ಆಗಮಿಸಿದರು. ಇಲ್ಲೇ ಪರಿಮಳಾಚಾರ್ಯರು ಎಂಬ ಬಿರುದಿಗೆ ಪಾತ್ರರಾಗಿದ್ದ ವೆಂಕಟನಾಥಾಚಾರ್ಯರು ನೂತನ ಯತಿಗಳಾಗಿ ಪೀಠಾರೋಹಣ ಮಾಡುವರೆಂಬ ವಾರ್ತೆ ಸಾಕಷ್ಟು ಪ್ರಚಾರ ಸಿಕ್ಕಿ ಈ ಪುಣ್ಯ ಸಮಾರಂಭವನ್ನು ವೀಕ್ಷಿಸ ಬಯಸಿ ಸುತ್ತಮುತ್ತ ನೂರಾರು ಮೈಲಿಗಳಿಂದ ವಿದ್ವಾಂಸ ಪಂಡಿತ ಆಚಾರ್ಯರು ಸಾಮಾನ್ಯ ಜನರು ತಂಡೋಪತಂಡವಾಗಿ ಬಂದು ಸೇರಿದರು. ಜನರ ಈ ಉತ್ಸವಕ್ಕೆ ಧಕ್ಕೆ ಬಾರದಂತೆ ರಘುನಾಥ ಭೂಪತಿ ಬಂದವರಿಗೆ ಊಟ ವಸತಿಯ ಸೌಕರ್ಯವನ್ನು ಕಲ್ಪಿಸಿದ್ದನು. ಆಶ್ರಮ ಸ್ವೀಕಾರಕ್ಕೆ ಮುಂಚೆ ವೆಂಕಟನಾಥಾಚಾರ್ಯರಿಗೆ ವಿರಾಜಹೋಮ ಮುಂಡನ ಆತ್ಮಶ್ರದ್ಧ ಮುಂತಾದ ಗೃಹಸ್ಥಾಶ್ರಮ ಋಣದಿಂದ ಮುಕ್ತರಾಗಲು ಅಗತ್ಯವಿರುವ ಎಲ್ಲ ವಿಧಿಗಳನ್ನು ಮಾಡಿಸಲಾಯಿತು. ಈಗ ಆಚಾರ್ಯರು ಕಾವಿ ವಸ್ತ್ರವನ್ನುಟ್ಟು ದಂಡ ಕಮಂಡಲಾಧಾರಿಯಾಗಿ ತೇಜಸ್ವಿಯಾಗಿ ಕಂಗೊಳಿಸುತ್ತಿದ್ದಾರೆ. ನೆರೆದಿದ್ದ ಜನರೆಲ್ಲ ಕರತಾಡನ ಮಾಡುತ್ತಿದ್ದಾರೆ. ತಂಜಾವೂರಿನ ಅರಸ ರಘುನಾಥ ಭೂಪಾಲರು ಗುರು ಶಿಷ್ಯರಿಬ್ಬರಿಗೂ ಪಾದಮುಟ್ಟಿ ನಮನಗಳನ್ನು ಸಲ್ಲಿಸಿದ್ದಾನೆ. ಅಂದು ಶ್ರೀ ಶಾಲಿವಾಹನ ಶಕೆ 1543 ದುರ್ಮತಿ ಸಂವತ್ಸರ ಫಲ್ಗುಣ ಶುದ್ಧ ಬಿದಿಗೆ ಕ್ರಿಸ್ತ ಶಕ 1621 ಮಾರ್ಚ್ ಈ ದಿನ ಶ್ರೀ ಸುಧೀಂದ್ರ ತೀರ್ಥರು ಭೂಪಾಲ ಸಮಕ್ಷಮದಲ್ಲಿ ನೆರೆದ ಸರ್ವ ವಿದ್ವಜ್ಜನಗಳ ಸಮ್ಮುಖದಲ್ಲಿ ವೆಂಕಟನಾಥಾಚಾರ್ಯರಿಗೆ ಸನ್ಯಾಸಾಶ್ರಮ ಪ್ರದಾನ ಮಾಡಿ ಶ್ರೀ ಮಧ್ವಾಚಾರ್ಯರ ಮಹಾಸಂಸ್ಥಾನದ ಪರಂಪರಾ ಪದ್ಧತಿಯ ಮೇರೆಗೆ ಅವರನ್ನು ವಿದ್ಯಾ ಸಿಂಹಾಸನದಲ್ಲಿ
ಕುಳ್ಳಿರಿಸಿದರು. ಸಕಲಾಗಮ ಸೂಚಿತ ಶಾಸ್ತ್ರಗಳನ್ನೆಲ್ಲ ವಿದ್ಯುಕ್ತವಾಗಿ ನೆರವೇರಿಸಿ ದ್ವೈತ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಾಡಿ ಶ್ರೀ ರಾಘವೇಂದ್ರ ತೀರ್ಥರು ಎಂಬ ಅಭಿದಾನದಿಂದ ಕರೆದು ರತ್ನಾಭಿಷೇಕ ಮಾಡಿದರು. ವಂದನೆಗಳು ಸ್ನೇಹಿತರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವಿವರಗಳನ್ನು ಮುಂದೆ ಮತ್ತೆ ಪ್ರಕಟಿಸಲಾಗುತ್ತದೆ. ಅಲ್ಲಿವರೆಗೂ ಸ್ನೇಹಿತರೆ, ನಾವು ನಿಮಗೆ ಕೊಟ್ಟಿರುವಂತಹ ವಿಷಯಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಇದೇ ರೀತಿಯ 10 ಹಲವು ವಿಶೇಷ ಮಾಹಿತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಡುತ್ತೀರಿ, ಕೇಳುತ್ತೀರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.